ನಮಸ್ಕಾರ ಎಲ್ಲರಿಗೂ. ಈ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. 23ನೇ ವರ್ಷದ ಶ್ರೀ ವಾಸವಿ ಅವರೇ ಮೇಳಕ್ಕೆ ಬಂದಿದ್ದೇವೆ. ನ್ಯಾಷನಲ್ ಗ್ರೌಂಡ್, ಬಸವನಗುಡಿ, ಬೆಂಗಳೂರಿನಲ್ಲಿ ಜನವರಿ 5-9 ತನಕ, ಬೆಳಗ್ಗೆ 9 ರಾತ್ರಿ 10 ಗಂಟೆ ತನಕ ಈ ಅವರೇ ಮೇಳ ನಡೆಯುತ್ತಿದೆ. ನಾವು ಕೂಡ ಈ ಅವರೇ ಮೇಳದಲ್ಲಿ ನೋಡಕ್ಕೆ ಬಂದಿದ್ದೇವೆ. ಫಸ್ಟ್ ಟೈಮ್ ಈ ಅವರೇ ಮೇಳಕ್ಕೆ ಬರ್ತಾ ಇರೋದು. ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ. ಸಂಜೆ 5 ಬಂದಿದ್ದು. ತಿಂಡಿ ತಿನ್ನಕ್ಕೆ ಅಂತ ಟೋಕನ್ ತಗೋಬೇಕಲ್ಲ. ತುಂಬಾ ರಶ್ ಇದ್ದಾರೆ, ಕ್ಯೂ ಅಲ್ಲಿ ನಿಂತಿದ್ದೇವೆ. ನೋಡಿ, ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಸಹ ನಿಂತಿದ್ದೇವೆ. ಮಂಜು ಗೌರಿ ನಿಂತಿದ್ದಾರೆ ನೋಡಿ. ನೋಡಿ, ಗಣೇಶ ಗೌರಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸಂಜೆ 6:30 ಆಗಿದೆ ಹೆಚ್ಚು ಕಮ್ಮಿ. ಇನ್ನು ತುಂಬಾ ಜನ ಇದ್ದಾರೆ. 1 ಇಂದ ನಿಂತಿದ್ದೇವೆ. ಇನ್ನು ಕೌಂಟರ್ ತಾವ್ ಕೂಡ ಹೋಗಿಲ್ಲ ನಾವು. ಅಷ್ಟು ರಶ್ ಇದ್ದಾರೆ ಈ ಕೌಂಟರ್ ಅಲ್ಲಿ. ಏನೇನ್ ಬೇಕು ನಾವು ಫುಡ್ಗಳು ತಿನ್ನುವಂತ ಐಟಮ್ನ ಇಲ್ಲೇ ಟಿಕೆಟ್ ತಗೋಬೇಕು. ಒಳಗಡೆನು 2 ಕೌಂಟರ್ ಇದೆ. ಅಲ್ಲೂ ಕೂಡ ಕೌಂಟರ್ ಅಲ್ಲಿ ಟಿಕೆಟ್ ತಗೊಂಡ್ರೆ ನಮ್ಗೆ ಏನ್ ಫುಡ್ ಬೇಕು ಅಂತ ಕೊಡ್ತಾರೆ. ಫುಡ್ಗೆ ಇಲ್ಲಿ ಕ್ಯೂ ನಿಂತಿದ್ದಾರೆ. ಪಾರ್ಸಲ್ಗೆ, ಅಲ್ಲೇ ತಿನ್ನಕ್ಕೆ, ಎಲ್ಲದಕ್ಕೂ. ನೋಡಿ, ಎಷ್ಟೊಂದು ಜನ ನಿಂತಿದ್ದಾರೆ. ಈಗ ಮಂಜು ಅವರು ಸೆಲ್ಫಿ ತೆಗಿತಾರೆ ವಿಡಿಯೋನ. ಅವರೇ ಮೇಳಕ್ಕೆ ನಾವು ಬಂದಿದ್ದೇವೆ ಎಂದು ನೋಡಿ, 1 ಮೇಲಾಯ್ತು ಕ್ಯೂ ಅಲ್ಲಿ ನಿಂತು. ಈಗ ಕೌಂಟರ್ ಹತ್ರ ಬಂದಿದ್ದೇವೆ. ನಮ್ಗೇನು ಇಲ್ಲಿ ತಿಂಡಿ ಬೇಕು ಅಂತ ಟೋಕನ್ ತಗೊಳಕ್ಕೆ ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ. ರಾತ್ರಿ ಆಯ್ತಾ ಆಯ್ತಾ ತುಂಬ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ಮಂಜು ಗೌರಿ ಅವ್ರಿಗೇನು ಬೇಕು ಅಂತ ಹೇಳಿ ತಗೋತಾ ಇದ್ದಾರೆ ಫುಡ್ ಐಟಮ್ನ. ಇಲ್ಲಿ ಫೇಮಸ್ ಅವರೇ ಬೇಳೆ ದೋಸೆ ಹಾಗೂ ಬೋಂಡಾ ತಗೋತಿದ್ದಾರೆ. ಈಗ ತಗೊಂಡಾಯ್ತು ಟೋಕನ್ನು ದುಡ್ಡು ಕೊಟ್ಟು. ಈಗ ಅದರಿಂದ ಹೊರಗಡೆ ಬಂದು ಮತ್ತೆ ಅವರೇ ಮೇಳದ ಕಡೆ ಹೋಗ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಅವರೇ ಮೇಳದ ಒಂದೊಂದು ಐಟಮ್ಗಳು ಮಾಡ್ತಿದ್ದಾರೆ. ಐಸ್ ಕ್ರೀಮು, ಹಲ್ವಾ, ಅವರೇ ಬೇಡಿದ್ದೆ. ಎಷ್ಟೊಂದು ಜನ ಸೇರಿದ್ದಾರೆ. ಬರೀ ಜನ ಅಂದರೆ ಜನ. ಇದು ಅವರೇ ಮೇಳನೋ ಜಾತ್ರೆನೋ ಒಂದು ಗೊತ್ತಾಯ್ತಿಲ್ಲ. ದೇವ್ರ ಜಾತ್ರೆಯಲ್ಲಿ ಎಷ್ಟು ಜನ ಸೇರಿರ್ತಾರೆ ಅತ್ಯದ ಸಂಖ್ಯೆಯಲ್ಲಿ, ಅಷ್ಟು ಜನ ಈ ಅವರೇ ಮೇಳದಲ್ಲಿ ಸೇರಿದ್ದಾರೆ. ನಾವು ಇದೇ ಫಸ್ಟ್ ಅವರೇ ಮೇಳಕ್ಕೆ ಹೋಗ್ತಾ ಇರೋದು. ವಾಸವಿ ಕಾಂಡಿಮೆಂಟ್ಸಲ್ಲಿ ಪ್ರತಿ ವರ್ಷವೂ ಅವ್ರ ಕಾಂಡಿಮೆಂಟ್ಸಲ್ಲಿ ಬೆಳ್ಳಿ ರಥೋತ್ಸವ ದಿನ ಹೋಗಿ ಅಲ್ಲಿ ಅವರೇ ದೋಸೆ ತಿನ್ಕೊಂಡು ಬರ್ತೀವಿ. ಈ ಸಲ ಫಸ್ಟ್ ಟೈಮ್ ಅವರೇ ಮೇಳಕ್ಕೆ ಬಂದಿದ್ದೇವೆ. ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಅಕ್ಕಿ ರೊಟ್ಟಿ. ರೊಟ್ಟಿ ನೋಡಿ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಒಂದೊಂದು ಕಡೆ ಮಾಡ್ತಾರೆ.
ಮಾಡ್ತಿದ್ದಾರೆ ಎಲ್ಲದಕ್ಕೂ ಜನಗಳು. ಟೋಕನ್ ತಗೊಂಬಂದು ತಗೋಬೇಕು. ಅಕ್ಕಿ ರೊಟ್ಟಿ 50 ರೂಪಾಯಿ. ನೋಡಿ ಮಂಜು ಗೌರಿ ಅವ್ರು ನಿಂತಿದ್ದಾರೆ, ಅವರೇ ದೋಸೆ ತಿನ್ನಕ್ಕೆ ಖುಷಿಯಿಂದ. ಇಲ್ಲಿ ಅವರೇ ದೋಸೆ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಅವರೇ ದೋಸೆನ. ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಾರೆ. ಇಷ್ಟು ಪೇಷನ್ಸ್ ಇವ್ರಿಗೆ. ಎಷ್ಟೊಂದು ಜನ ಬರ್ತಾರೆ, ಎಲ್ಲರಿಗೂ ಕಂಟ್ರೋಲ್ ಮಾಡಬೇಕು. ಅವ್ರಿಗೆ ಐಟಮ್ಗಳನ್ನ ಕೊಡ್ಬೇಕು, ಫುಡ್ ಐಟಮ್ ಆರ್ಡ್ರ್ ಮಾಡಿರ್ತಾರೋ ಎಲ್ಲನೂ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ಎಲ್ಲಿ ನೋಡೋದು ಜನ, ಜನ ಅಂದ್ರೆ ಜನ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ, ಸೇರಿದ್ದಾರೆ. ಶ್ರೀ ವಾಸವಿ ಕಾನ್ವೆಂಟ್ಸ್ ಅವರು ಕೂಡ ಅಲ್ಲಿ ಅಡುಗೆ ಮಾಡೋರು ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಎಲ್ಲರ ಫೇವ್ರೆಟ್ ಅವರೇ ದೋಸೆ, ಎಮ್ಮಿ ಆ್ಯಂಡ್ ಟೇಸ್ಟ್. ನ್ಯಾಷನಲ್ ಗ್ರೌಂಡಲ್ಲಿ ಕೂಡ ಮಕ್ಕಳು ಬರ್ತಾರಲ್ಲ ಅವರೇ ಮಾಡೋಕ್ಕೆ, ಅವ್ರಿಗೂ ಕೂಡ ಎಂಟರ್ಟೈನ್ಮೆಂಟೇ ಇರಲಿ ಅಂತ ರೈಲು ಜಂಪಿಂಗು ಆಮೇಲೆ ಏರೋಪ್ಲೇನ್ದು ವಿವಿಧ ಬಗೆಯ ಕೆಲವು ಆಟಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಮಕ್ಕಳು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಮಂಜು ಗೌರಿ ನೋಡ್ತಾವ್ರೆ. ನೋಡಿ ಇಲ್ಲೆಲ್ಲ ಮಕ್ಕಳೆಲ್ಲ ಜಂಪ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾವ್ರೆ ಮಕ್ಕಳು. ಎದುರುಗಡೆ ಜಾರೋದು ಇಕ್ಕಿದ್ದಾರೆ, ಅಲ್ಲೂ ಕೂಡ ಎಲ್ಲ ಮಕ್ಕಳು ಕೂಡ ಹೋಗಿ ಹತ್ತಿ ಜಾರಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಸೊ ವೀಕೆಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ ಇಲ್ಲಿ ಬಂದು ಆಟ ಆಡೋದ್ರಿಂದ. ಬೆಲೂನು ಮಕ್ಕಳಾಡೋಂಥ ಕೆಲವು ಆಟಿಕೆಗಳು ಸಾಮಾನುಗಳು ಎಲ್ಲ ಕೂಡ ಇದೆ. ನೋಡಿ ರೈಲ್ ಕೂಡ ಇದೆ ಮಕ್ಕಳಿಗೆ, ಅಲ್ಲಿ ದೊಡ್ಡವರು ಕೂಡ ಕೂತ್ಕೋಬೋದು, ಮಕ್ಕಳು ಕೂಡ ಕೂತ್ಕೋಬೋದು. ಮಂಜು ಗೌರಿ ನೋಡ್ತಾವ್ರಿ ರೈಲು. ಈಗ ಗಣೇಶ ಬಂದ, ಗಣೇಶ ಗೌರಿ ರೈಲ್ ಹೆಂಗ್ ಹೋಗುತ್ತೆ ಅಂತ ವೀಕ್ಷಿಸ್ತಾವ್ರೆ. ಅಲ್ಲೇ ಒಂದು 5-6 ರೌಂಡ್ ಹಾಕಿಸ್ತಾರೆ. ತುಂಬಾ ಚೆನ್ನಾಗಿರುತ್ತದೆ ಮಕ್ಕಳು ಕೂಡ. ನೀವು ಒಂದ್ಸಲ ಈ ಅವರೇ ಮೇಳಕ್ಕೆ ಭೇಟಿ ಕೊಟ್ರೆ, ಇನ್ನೇನು ಕೆಲವೇ ದಿನ ಇರೋದು, 9ನೇ ತಾರೀಕು ಲಾಸ್ಟ್ ಡೇಟು ಅವರೇ ಮೇಡ. ನೀವು ನಾಳೆ ಸಂಡೇ ಆಗಿರೋದ್ರಿಂದ ಮಕ್ಕಳ ಜೊತೆ ಬಂದು ಎಂಜಾಯ್ ಮಾಡಿ ಫ್ಯಾಮಿಲಿಯೊಂದಿಗೆ ಕೂಡ. ವಾವ್, ತುಂಬ ಚೆನ್ನಾಗಿದೆ ರೈಲು, ಮಕ್ಕಳಂತೂ ತುಂಬ ಎಂಜಾಯ್ ಮಾಡೋದು. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಜಂಪ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಐಟಮ್ನ ಮಾರಕ್ಕೆ ಇಟ್ಕೊಂಡಿದ್ದಾರೆ. ಲೆಮನ್ ಜ್ಯೂಸು, ಟೀ, ಆಮೇಲೆ ಸ್ವೀಟ್ ಐಟಮ್ಸು, ಇದಕ್ಕೆಲ್ಲ ಇಲ್ಲೇ ದುಡ್ಡನ್ನ ಪೇ ಮಾಡಿ ತಗೋಬೋದು. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಈಗ ಸ್ವಲ್ಪ ಫ್ರೀ ಆಗಿದೆ, ಅಷ್ಟು ಜನ ಇಲ್ಲ. ಆ ಸೈಡೆಲ್ಲ ಫುಡ್ ಐಟಮ್ ಇರೋದ್ರಿಂದ ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಬಟ್ಟೆಗಳು ಆಮೇಲೆ ಸ್ಯಾಂಡ್ವಿಚ್ ಐಟಮ್ಸು, ಚಪ್ಪಲಿ, ಆಮೇಲೆ ಮಿಕ್ಸರು ಇವೆಲ್ಲ ಸಿಗುತ್ತದೆ.
ಜನ ಎಷ್ಟೊಂದು ಜನ ಕ್ಯೂಲ್ಲಿ ನಿಂತಿದ್ದಾರೆ ತಿಂತಿದ್ದಾರೆ. ಸೊ ಆರ್ಕೆಸ್ಟ್ರಾ ಕೂಡ ಇಲ್ಲಿಕ್ಕಿದ್ದಾರೆ, ಆರ್ಕೆಸ್ಟ್ರಾ ಕೂಡ ನಡೀತಿತ್ತು ಅವರೇ ಮೇಳದಿಂದ. ನೋಡಿ ಇಲ್ಲಿ ಅವರೇ ಮೇಳ, ಅವರು ಆರ್ಕೆಸ್ಟ್ರಾ ಕೂಡ ಏರ್ಪಾಡು ಮಾಡಿದ್ದಾರೆ, ಬಂದವರೆಲ್ಲ ಸಂಗೀತ ಕೇಳಲಿ ಅಂತ. ಇಲ್ಲೆಲ್ಲ ಬೋಂಡಾ ವಡೆ ಎಲ್ಲ ಹಾಕ್ತಾವ್ರೆ. ನಾವು ಬೋಂಡಾ ತಗೊಳಕ್ ಬಂದಿದ್ದೇವೆ. ಇದು ಕೂಡ ನಿಂತ್ಕೋಬೇಕು. ಇದು ಸ್ವಲ್ಪ ಕಮ್ಮಿ, ದೋಸೆ ತಗೊಂತು ತುಂಬ ಜನ ರಶ್, ಅಲ್ಲಂತೂ ತುಂಬ ವೈಟ್ ಮಾಡಬೇಕು. ಇಲ್ಲಿ ಅಷ್ಟೊತ್ತಿನ ಆಗಲ್ಲ. ನೋಡಿ ಈಗ ಮಂಜು ಗೌರಿ ಅವ್ರು ನಿಂತವ್ರೆ, ಬೋಂಡ ತಗೋತಾವ್ರೆ, ಮನೆಯಲ್ಲಿ ಇರೋರಿಗೆಲ್ಲ ಪಾರ್ಸಲ್. ಸೊ ಇಷ್ಟೊತ್ತಾಯ್ತು ನೋಡಿ, 5:30 ಬಂದಿದ್ದಕ್ಕೆ 8:30 ಆಯಿತು. ನ್ಯಾಷನಲ್ ಗ್ರೌಂಡ್ ಅವರೇ ಮೇಳಕ್ಕೆ ತುಂಬ ರಶ್ ಇತ್ತು. ಅವರೇ ಬೇಳೆ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿ ಎಮ್ಮೆಯಾಗಿತ್ತು. ನಾವು ಮೂವರು ತಿಂದ್ವಿ, ಹಾಗೂ ಮನೆಗೆ ಕೂಡ ಪಾರ್ಸಲ್ ತಗೊಂಡಿದ್ದೇವೆ. ಸೊ ಅವರೇ ದೋಸೆ ತಿನ್ನೋದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ತುಂಬ ರಶ್ ಇದ್ದರಿಂದ ಜಾಗ ಅಂತೂ ಇರಲಿಲ್ಲ. ಅಲ್ಲೇ ನಿಂತ್ಕೊಂಡು ಅದನ್ನು ತಿಂದ್ವಿ, ಮನೆಗೆ ಹೋಗಿ ಅದು ತೋರಿಸ್ತೀವಿ ನೋಡಿ. ನೀವು ಒಮ್ಮೆ ಇಲ್ಲಿ ಭೇಟಿ ನೀಡಿ ನೋಡಿ. ಅವರೇ ಬೇಳೆ ದೋಸೆ, ಅದು ಗ್ರೇವಿ, ಹಾಗೂ ಅವರೇ ಬೋಂಡ. ಇಷ್ಟುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ಇಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಎನ್ಕರೇಜ್ ಮಾಡಿ ನಿಮ್ಮ